ಇಲ್ಲ ಐಶು, ನಂಗೆ ಅದೇ ಯೋಚನೆ. ಏನು ಯೋಚನೆ? ಅಲ್ಲ, ಈ ಮಣಿ ಮನಸ್ಸಲ್ಲಿ ಏನಿದೆ ಅಂತ. ಅವಳು ಪ್ರೀತಿ ತೋರಿಸೋದೇ ತಪ್ಪ. ಅವಳು ರೂಮ್ ತನಕ ಹೋಗಿ ಅವಳನ್ನ ಊಟಕ್ಕೆ ಬಾ ಅಂತ ಕರ್ಕೊಂಡು ಬಂದರೆ ಹೀಗ ಮಾಡೋದು? ನನ್ನ ಮಾತಿಗೊಂಚೂರು ಬೆಲೆನೇ ಇಲ್ವಾ? ನಂಗೆ ಬೇಜಾರಾಗಲ್ವಾ ಹೇಳು? ಚಿಕ್ಕ ಹುಡುಗಿಯವಳು, ದೊಡ್ಡವ್ರ ಮಾತಿಗೆ ಬೆಲೆ ಕೊಡೋದು ಬೇಡ್ವಾ? ನನ್ನ ಮಗಳೇನಾದರೂ ಈ ಥರ ಮಾಡಿದ್ರೆ ಎರಡು ಓದೆ ಕೊಟ್ಟು ಎಲ್ಲರ ಜೊತೆ ಬಂದು ಊಟ ಮಾಡು ಅಂತ ಬೈತಿದ್ದೆ. ಆದ್ರೆ ಏನ್ ಮಾಡೋದು, ಇವಳಿಗೇನು ಹೇಳಕ್ಕಾಗಲ್ವಲ್ಲ. ಹೋಗ್ಲಿ ಬಿಡಿ ಆಂಟಿ, ನೀವೇನ್ ಬೇಜಾರು ಮಾಡ್ಕೋಬೇಡಿ. ಅವಳಿಗೆ ನಮ್ ಜೊತೆ ಕೂತ್ಕೊಂಡು ಊಟ ಮಾಡೋದ್ ಬೇಕಾಗಿಲ್ಲ. ಅವಳು ರೂಮಲ್ಲೇ ಸಪ್ರೇಟ್ ಆಗಿ ಊಟ ಮಾಡ್ಲಿ, ನಮ್ಗೇನ್ ಆಗ್ಬೇಕು? ಹಾಗಲ್ಲ ಐಶು, ನಂಗೇನ್ ಬುದ್ಧಿ ಇದೆ, ನಾನು ಈ ಕೆಲಸ ಮಾಡ್ತೀನ ಹೇಳು. ರೂಮಲ್ಲಿ ಕುತ್ಕೊಂಡು ಊಟ ಮಾಡೋದಿದ್ದಿದೆ, ಆದ್ರೆ ಎಲ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ತಿಂಡನ್ನ ಮೈಗೆ ಹತ್ತತ್ತೆ. ಅವಳಿಗದ್ ಬೇಕಾಗೇ ಇಲ್ಲ. ಅವಳಿಗೆ ತಾನು ತುಂಬ ದೊಡ್ಡ ಮನುಷ್ಯ ಅನ್ನೋ ಭಾವನೆ ಇದೆ. ಎಲ್ರ ಜೊತೆ ಕುತ್ಕೊಂಡು ಊಟ ಮಾಡಿಬಿಟ್ರೆ ಯಾರೂ ಅವಳನ್ನ ಗಮನಿಸಲ್ಲ. ಅದೇ ಸಪ್ರೇಟಾಗಿ ಕುತ್ಕೊಂಡು ಊಟ ಮಾಡಿದ್ರೆ ಎಲ್ಲರೂ ಅವಳ ಕಡೆನೇ ಗಮನ ಕೊಡ್ತಾರೆ. ಅದೇ ಅವಳಿಗೆ ಬೇಕಾಗಿರೋದು. ನಾಲ್ಕು ಜನ ಅವಳನ್ನ ಗುರುತಿಸ್ಬೇಕು, ಅಯ್ಯೋ ಅನ್ಬೇಕು, ಅದಕ್ಕೆ ಅವಳಿಗೆ ಈ ಆಟಿಟ್ಯೂಡ್. ಅವಳ ಆಟಿಟ್ಯೂಡ್ ತೋರಿಸಿದ್ರೆ ನನಗೂ ಆಟಿಟ್ಯೂಡ್ ತೋರ್ಸಕ್ ಬರತ್ತೆ ಆಂಟಿ. ಇದೇನು ಅವಳ ಮನೆ ಅಲ್ಲ. ಅವಳಿಗೆ ಇಲ್ಲಿರೋದಕ್ಕೆ ಜಾಗ ಕೊಟ್ಟಿರೋದೇ ದೊಡ್ಡದು. ಅವಳಿ ಮನೆಯಲ್ಲಿ ಸರ್ವೆಂಟ್ ತರ, ನಾವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಓನರ್ ತರ ಜಂಬ ತೋರ್ಸಕ್ ಬಂದ್ರೆ ನಾನ್ ಸುಮ್ನಿರಲ್ಲ. ಐಶು, ನೀನ್ ಹೇಳೋ ತರ ಮಣಿ ಅಲ್ಲ. ನೀವಿಬ್ರು ತಪ್ಪು ತಿಳ್ಕೊಂಡಿದ್ದೀರ. ಮಣಿ ಒಳ್ಳೆಯವಳು, ಅವಳಾಗಲ್ಲ ಏನೂ ಮಾಡಲ್ಲ. ಹೌದು, ಆಕಾಶ್ ಹೇಳಿದ್ ಸರಿ, ಮಣಿ ಆಗೆಲ್ಲ ಮಾಡಲ್ಲ. ಅವಳೇನ್ ಕೆಟ್ಟವಳಲ್ಲ, ಅವಳು ಯಾವತ್ತೂ ಹಂಗ್ ಮಾಡಿಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ನನ್ಗೆ ಯಾವ ಕನ್ಫ್ಯೂಷನ್ ಇಲ್ಲ ಮೇಘ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಅವಳನ್ನ ಎಷ್ಟು ಪ್ರೀತಿಯಿಂದ ಕರ್ಕೊಂಡು ಬಂದೆ ಗೊತ್ತಾ? ಆದರೆ ಅವಳು ಅವಳ ಪಾಡಿಗೆ ಅವಳು ತಟ್ಟೆಗೆ ಬಡ್ಸ್ಕೊಂಡು ರೂಮಿಗೆ ಎತ್ಕೊಂಡು ಹೋದ್ಲು. ಇದಕ್ಕೇನು ಹೇಳ್ತೀಯಾ? ಇದಕ್ಕೆ ದುರಹಂಕಾರ ಅಂತಾರೆ. ದೊಡ್ಡವ್ರ ಮಾತನ್ನ ಯಾರಾದರೂ ತೆಗೆದು ಹಾಕ್ತಾರಾ? ಅವಳನ್ನ ಯಾರಾದರೂ ಚಿಕ್ಕವಳು ಅಂತಾರ? ನನ್ನ ಮಾತಿಗೆ ಎಷ್ಟು ಅವಮಾನ ಮಾಡಿ ಹೋದ್ಲು ನೋಡು. ನೋಡ್ದಿಯಲ್ಲ ನೀನೆ ಇವತ್ತು ಹೇಗೆ ನಡ್ಕೊಂಡ್ಲು ಅಂತ. ಅಷ್ಟು ಪ್ರೀತಿಯಿಂದ ಹೋಗಿ ಕರೆದು ಬಂದಿದ್ದೀನಿ, ಅದ್ರೊಳಗೆ ಬಂದ್ಲ? ಸುಧಾ, ನನ್ನ ಕಣ್ಣು ಮುಚ್ಚೋ ಧೈರ್ಯ ನಿನ್ಗಲ್ಲೇ. ಇನ್ ಯಾರಿಗಿದೆ? ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀವಿ. ಹೇಗಿದೆ ಟ್ರಿಪ್ ಎಲ್ಲ? ತುಂಬ ಚೆನ್ನಾಗಾಯ್ತು ಸೌಮ್ಯ. ನೀವು ಟ್ರಿಪ್ಗೆ ಹೋದಾಗ ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಈಗ ತುಂಬ ಖುಷಿ ಆಗ್ತದೆ. ಇಬ್ರು ಎಲ್ಲೋ ಹೋಗ್ಬಿಟ್ಟಿದ್ರು, ಮನೆ ನೆಮ್ಮದಿಯಾಗಿತ್ತು, ಈಗ ಮತ್ತೆ ವಕ್ರಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಹೇ, ನಿಮ್ಗೆ ಹಾಗೆ ಹೇಳೋದಕ್ಕೆ ಸಾಧ್ಯನಾ? ಅದು ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ. ನಿಜವಾಗ್ಲೂ ನಾನು ನಿಮ್ಮನ್ನ ಮಿಸ್ ಮಾಡ್ಕೊಂಡೆ. ನಾವು ಅಷ್ಟೇ ಸೌಮ್ಯ, ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ. ಹೋ, ನಾನ್ ನಂಬಲ್ಲ. ಅಲ್ಲ, ಗಂಡ ಪಕ್ಕದಲ್ಲಿದ್ದಾಗ ನಾನ್ ಯಾಕೆ ನೆನಪಾಗ್ತೀನಿ? ಈ ಸುಳ್ಳು ನಾನು ಒಪ್ಪಲ್ಲ. ಹಾಗೇನಿಲ್ಲ, ಸುಮಾರು ಸಲ ನಿನ್ನ ನೆನಪು ಮಾಡ್ಕೊಂಡ್ವಿ. ಈ ಟ್ರಿಪ್ ಅರೇಂಜ್ ಮಾಡಿದ್ದಕ್ಕೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸೌಮ್ಯ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಬೇರೆಯವ್ರ ಖುಷಿ ನೋಡಿ ನೀವು ಅದೆಷ್ಟು ಖುಷಿ ಪಡ್ತೀರಿ. ನಿಮ್ಮಂತವ್ರು ತುಂಬಾ ಅಪರೂಪ. ನಾನೇನು ಬೇರೆ ಯಾರಿಗೂ ಮಾಡಲಿಲ್ಲ ಅಲ್ವಾ, ನನ್ನ ಕ್ಲೋಸ್ ಫ್ರೆಂಡ್ ತಾನೇ ಮಾಡಿದ್ದು. ಹೌದು, ನಿಮ್ಮ ಆರೋಗ್ಯ ಹೇಗಿದೆ ಈಗ? ಆರೋಗ್ಯನೂ ಸೂಪರ್ ಆಗಿದೆ, ಟ್ರಿಪ್ಪು ಸಖತ್ ಆಗಿದೆ. ನಾವು ಈ ಟ್ರಿಪ್ನ ಪ್ಲಾನೇ ಮಾಡಿರ್ಲಿಲ್ಲ, ಆದರೆ ನೀನೇ ಖುಷಿ ಪಟ್ಟು ಕಳಿಸ್ಕೊಟ್ಟೆ. ನಮಗೂ ಒಂದು ಚೇಂಜ್ ಬೇಕಾಗಿತ್ತು. ಆದರೆ ಈ ಟ್ರಿಪ್ನ ಅಂತೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಕ್ಕೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸೌಮ್ಯ. ಕಮಾನ್, ಅದರಲ್ಲಿ ಏನಿದೆ? ಸೌಮ್ಯ, ಕೇಳೋದೇ ಮರ್ತುಬಿಟ್ಟಿದ್ದೆ, ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ, ಇದು ನಿಜವಾಗ್ಲೂ ನಮ್ಮನೆನೇನಾ? ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಓಡ್ ಬಂದು ಕುಣಿದಾಡಿ ಗಲಾಟೆ ಮಾಡಿಬಿಡ್ತಿದ್ರು.
ಇಲ್ಲ, ಅವರೆಲ್ಲ ರೂಮಲ್ಲಿ ಓದ್ಕೋತಿದ್ದಾರೆ. ಹೌದಾ? ನಂಬೋದಕ್ಕೆ ಆಗ್ತಿಲ್ಲ. ಮಕ್ಕಳಿದ್ದು ನಮ್ಮನೆ ಇಷ್ಟು ಪ್ರಶಾಂತವಾಗಿದೆ ಅಂದ್ರೆ ನಂಗೆ ನಿಜವಾಗ್ಲೂ ಅನುಮಾನ ಬರ್ತಿದೆ. ಅವರೆಲ್ಲ ಓದ್ಕೋತಿದ್ದಾರೆ. ಕರೀಲ? ಬೇಡ ಬೇಡ, ಹೇಗೂ ಲಾಂಗ್ ಜರ್ನಿ ಮಾಡಿ ಸುಸ್ತಾಗಿ ಬಂದಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀವಿ. ಓಕೆ ಸದಾ. ಲಾಂಗ್ ಜರ್ನಿ ಅಲ್ವಾ, ಟಯರ್ಡ್ ಆಗೋದು ಸಹಜನೇ. ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಮಕ್ಕಳನ್ನ ಮಾತಾಡ್ಸ್ಕೊಂಬರ್ತೀನಿ. ರೀ, ಟ್ರಿಪ್ ಹೇಗಿತ್ತು ನೀವು ನಂಗೆ ಹೇಳಲೇ ಇಲ್ಲ. ಆಗಲೇ ಹೇಳಿದ್ನಲ್ಲ ಸುಧಾ, ಟ್ರಿಪ್ ಅಂತೂ ಸಖತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ನಿಜ ಹೇಳಬೇಕು ಅಂತಂದರೆ ಇನ್ನೂ ಅದೇ ಗುಂಗಲ್ಲಿಗೆ. ಹೌದು, ನಿನಗೆ ಹೇಗೆ ಅನ್ನಿಸ್ತು, ನೀ ಹೇಳಲೇ ಇಲ್ಲ? ನನಗೂ ಅಷ್ಟೇ, ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನೀನು ಹೇಳೋದೇ ಬೇಕಾಗಿಲ್ಲ, ಆ ಖುಷಿ ನಿನ್ನ ಮಕ್ಕಳಲ್ಲಿ ಕಾಣ್ತಾ ಇದೆ. ಆದರೆ ಈ ಸಂತೋಷಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇನ್ಯಾರು? ನೀನೆ. ಅಲ್ಲ ರೀ, ಈ ಸಂತೋಷಕ್ಕೆ ಕಾರಣ ಸೌಮ್ಯ. ಅವಳೇ ತಾನೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ನಮ್ಮನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದು. ಈ ಕ್ರೆಡಿಟ್ ಎಲ್ಲ ಅವಳಿಗೆ ಸೇರಬೇಕು. ಬಹುಶಃ ನಾವೇ ಆಗಿದ್ರೂ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಹೌದು ಸುಧಾ, ನಾವಿಬ್ರು ಸಂತೋಷವಾಗಿರಲಿ ಅಂತ ಪಾಪ ಅವರು ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾನು ನೋಡು, ಗಡಿಬಿಡಿಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಮರೆತ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಏನು ಬೇಜಾರು ಮಾಡ್ಕೊಂಡ್ರೋ ಏನೋ. ಇಲ್ಲ ರೀ, ಅವಳು ಹಾಗೆಲ್ಲ ಅಂದ್ಕೊಳ್ಳಲ್ಲ, ಅರ್ಥ ಮಾಡ್ಕೋತಾಳೆ. ಹೇಗೋ ಅವಳು ಇಲ್ಲೇ ಇರ್ತಾಳಲ್ಲ, ನೀವು ಯಾವಾಗ ಬೇಕಾದರೂ ಥ್ಯಾಂಕ್ಸ್ ಹೇಳ್ಬೋದು. ಸರಿ ಸುಧಾ, ಆದರೆ ಮಕ್ಳು ಯಾಕೆ ಇವತ್ತು ಇನ್ನೂ ಸ್ಕೂಲ್ಗೆ ಹೋಗಿಲ್ಲ? ಭಾನುವಾರ ಯಾವ ಸ್ಕೂಲ್ ಇರುತ್ತೆ, ಅದಕ್ಕೆ ಹೋಗಿಲ್ಲ. ನಾನು ನೋಡು, ಇವತ್ತು ಭಾನುವಾರ ಅನ್ನೋದನ್ನು ಮರ್ತು ಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡಿ. ರೀ, ನೀವು ಮನೆಗೆ ಬರ್ತಿದ್ದ ಹಾಗೆ ಮಕ್ಳು ಇದಾರೋ ಇಲ್ವೋ ಅಂತ ಡೌಟ್ ಬಂತಲ್ವಾ? ಹೌದು, ತುಂಬ ನಿಶ್ಶಬ್ದವಾಗಿತ್ತಲ್ಲ, ನನಗೆ ಡೌಟ್ ಆಗೋಯ್ತು. ಸೌಮ್ಯ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಮಕ್ಕಳಿಗೆ ಒಳ್ಳೆ ಶಿಸ್ತು ಸಂಯಮ ಕಲಿಸಿದಾಳೆ ಅನ್ಸುತ್ತೆ. ಅದಕ್ಕೆ ನೋಡಿ, ನಾವು ಬಂದಾಗಲೂ ಅವರಿನ್ನೂ ರೂಮಿಂದ ಹೊರಗಡೆ ಬಂದೇ ಇಲ್ಲ, ಓದ್ತಾ ಕೂತಿದ್ದಾರೆ. ನಾವು ಸೌಮ್ಯ ಅವ್ರಿಗೆ ಸುಮ್ಮನೆ ತೊಂದರೆ ಕೊಟ್ವಿ ಅಂತ ಅನ್ಸುತ್ತೆ. ಹಾಗಿದ್ರು ಬಂದಿದ್ದೀವಲ್ಲ, ಹೋಗಿ ನೀನೇ ಒಂದ್ಸತಿ ನೋಡ್ಕೊಂಡು ಬಾ ಸುಧಾ. ಸರಿ ರೀ, ನೀವು ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಮಕ್ಕಳು ನೋಡ್ಕೊಂಬರ್ತೀನಿ. ಸುಧಾ, ಯಾಕೆ ಅಳ್ತಿದ್ಯಾ? ಏನಾಯ್ತು ಸುಧಾ? ಹಿಂಗೆ ಅಳ್ತಿದ್ರೆ ನಂಗೆ ಏನು ಗೊತ್ತಾಗತ್ತೆ? ಏನಾಯ್ತು ಹೇಳು. ನನಗೆ ಮಕ್ಕಳದ್ದೇ ಯೋಚನೆ ಆಗ್ಬಿಟ್ಟಿದೆ ಸೌಮ್ಯ. ಮಕ್ಕಳದ್ದ? ಏನಾಯ್ತು? ಮಕ್ಕಳ ನಡುವೆ ಯಾವತ್ತೂ ಪ್ರೀತಿ ಇರಬೇಕು, ವೈರತ್ವ ಇರಬಾರ್ದು. ಅಲ್ಲ, ಈಗ ಏನಾಯ್ತು? ಯಾರು ವೈರತ್ವ ಸಾಧಿಸ್ತಿದ್ದಾರೆ? ಪಾಪ, ಆ ಮಣಿ ಏನು ಪಾಪ ಮಾಡಿದಾಳೋ ಏನು? ಮಣಿಗೇನಾಯ್ತು? ಈ ಐಶು ಹತ್ರ ಒಂದ್ ಸಾವಿರ ಸತಿ ಹೇಳಿದೀನಿ, ಆ ಮಣಿ ಹತ್ರ ಏನು ಸಾಧಿಸೋದಕ್ ಹೋಗ್ಬೇಡ, ಅವಳ ಪಾಪದ ಹುಡುಗಿ ಅಂತ. ಆದ್ರೆ ಇವಳು ಮಾತ್ರ ನನ್ನ ಮಾತೇ ಕೇಳಲ್ಲ. ಅವಳಿಗೇನ್ ಕಮ್ಮಿ ಮಾಡಿದೀನಿ? ಪ್ರೀತಿ ತೋರ್ಸಲ್ವಾ? ಚೆನ್ನಾಗಿ ನೋಡ್ಕೋತಿಲ್ವಾ? ಆದ್ರೆ ಯಾವಾಗ್ಲೂ ನನ್ನ ಮನ್ಸಿಗೆ ನೋವು ಮಾಡ್ತಾನೆ ಇರ್ತಾಳೆ. ಏನಂತೆ ಐಶುಗೆ? ಮಣಿ ಈ ಮನೇಲಿ ಇರಬಾರ್ದಂತೆ. ಅವಳು ನೋಡೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಅವಳು ಈ ಮನೇಲಿ ಇರಲೇಬಾರ್ದು ಅಂತ ಒಂದೇ ಹಠ. ಯಾಕೆ ಹೀಗೆ ಮಾಡ್ತಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಆ ಹುಡುಗಿ ಇದ್ರೆ ಇವಳಿಗೇನು ಕಷ್ಟ, ಯಾಕೆ ಬೇಡ ಅನ್ಬೇಕು? ಸುಧಾ, ಐಶುಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಇನ್ಸೆಕ್ಯೂರಿಟಿನ? ಹ್ಞೂ. ಐಶುಗೆ ಮಣಿ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅವಳ ಹಿನ್ನೆಲೆ ಏನು ಅಂತಲೂ ಗೊತ್ತಾಗಿದೆ. ಅದಕ್ಕೆ ಎಲ್ಲಿ ಅಪ್ಪ ಅಮ್ಮನ ಪ್ರೀತಿ ಸಂಪೂರ್ಣವಾಗಿ ಮಣಿ ಮೇಲೆ ಹೊರಟಾಗುತ್ತೋ, ನನ್ನ ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾರೋ ಅನ್ನೋ ಫೀಲಿಂಗ್ಗಳು ಜಾಸ್ತಿ ಆಗಿದೆ. ಹಾಗಂತ ಮಣಿನ ನಮ್ಮ ಮನೆಯಿಂದ ಆಚೆ ಹಾಕಕ್ಕಾಗತ್ತಾ?
ಮಣಿನ ಆಚೆ ಹಾಕೋದೇನು ಬಂತು, ಹಾಕಾಗಿದೆ. ಏನು ಹೇಳ್ತಿದ್ಯ ಸೌಮ್ಯ, ಮಣಿ ಆಚೆ ಇದ್ದಾಳ? ಹೌದು ಸುಧಾ, ಅದೊಂದು ದೊಡ್ಡ ಕತೆ. ಐಶುಗೂ ಮಣಿಗೂ ದೊಡ್ಡ ಜಗಳ ಆಗಿ ಮಾತಿಗೆ ಮಾತು ಬೆಳೆದು ಐಶು ಸಿಟ್ಟು ಮಾಡಿಕೊಂಡು ಮಣಿನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾಳೆ. ಏನು ಐಶು ಮಣಿನ ಮನೆಯಿಂದ ಆಚೆ ಹಾಕದ್ಲ? ಏನು ಹೇಳ್ತಿದ್ಯ ಸೌಮ್ಯ? ಹೌದು ಸುಧಾ, ಅದು ಐಶು ಮಣಿನ ಮನೆ ಬಿಟ್ಟು ಆಚೆ ಹೋಗು ಅಂದ್ಬಿಟ್ಲು. ಅವಳ ಮನೆಯಿಂದ ಆಚೆ ಹಾಕುವಾಗ ನೀವೆಲ್ಲ ಏನ್ ಮಾಡ್ತಿದ್ರಿ? ರಾಮಣ್ಣ ಇರ್ಲಿಲ್ವಾ? ನೀವ್ ಯಾರು ಅವಳನ್ನ ತಡಿಲಿಲ್ವಾ? ಸುಮ್ಮನೆ ಇದ್ಬಿಟ್ರ? ಅಲ್ಲ, ಹೇಗ್ ತಡೆಯೋದು? ಅವಾಗ ರಾತ್ರಿ ಆಗಿತ್ತು. ರಾತ್ರಿನಾ? ಹೌದು ಸುಧಾ, ಅವಾಗ ಕತ್ಲಾಗಿ ಹೋಗಿತ್ತು, ನಾವೆಲ್ಲ ಮಲಗ್ಬಿಟ್ಟಿದ್ವಿ. ಬೆಳಗಾದ್ಮೇಲೆಲ್ಲ ಗೊತ್ತಾಯ್ತು. ಬೆಳಿಗ್ಗೆನ? ಮತ್ ಮಣಿಯಲ್ಲಿ? ಸುತ್ತಮುತ್ತ ಎಲ್ಲ ಹುಡುಕಾಡಿದ್ವಿ, ಎಲ್ಲೂ ಕಾಣಲಿಲ್ಲ. ನೀವಿಲ್ದಿರೋ ಟೈಮಲ್ಲ ಹೀಗೆಲ್ಲ ಆಯ್ತಲ್ಲ ಅಂತ ಟೆನ್ಷನೂ ಆಯಿತು. ಐಶುಗೆ ನಾನು ಬೈದೆ, ಆದರೆ ಆಮೇಲೆ ನೋಡಿದ್ರೆ ಮಣಿ ನಮ್ಮ ಕಾಂಪೌಂಡಲ್ಲೇ ಇದ್ಲು. ನಮ್ಮ ಕಾಂಪೌಂಡಲ್ಲೇ ಇದ್ಲಾ? ಹಾಂ, ಪಾಪ ಅವಳು ತಾನೇ ನೆಲ್ಲ ಹೋಗ್ತಾಳೆ, ನಮ್ಮ ಕಾಂಪೌಂಡ್ ಹತ್ರನೇ ಇದ್ಲು. ಈ ಐಶು ಮಾಡೋ ಕತೆ ಒಂದಲ್ಲ, ನನಗೆ ಗೊತ್ತಿತ್ತು ಐಶು ಹೀಗೆ ಏನೋ ಒಂದು ಮಾಡ್ತಾಳೆ ಅಂತ. ಅದೇ ನಿಜ ಆಯ್ತು. ಸೌಮ್ಯ, ಮಣಿ ಇನ್ನೂ ಕಾಂಪೌಂಡ್ ಹತ್ರನೇ ಇದ್ದಾಳ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಇಲ್ಲ ಸುಧಾ, ನಾನು ಅವಳನ್ನ ಕರ್ಕೊಂಡು ಹೋಗಿ ರೂಮಿಗೆ ಬಿಟ್ಟಿದ್ದೀನಿ. ಪಾಪ, ಇಡೀ ರಾತ್ರಿ ಮಣಿ ಹೊರಗಡೆನೆ ಇಲ್ಲ. ನೀವು ನಿನ್ನೆನೆ ಅವಳನ್ನ ಒಳಗಡೆ ಕರ್ಕೊಂಡು ಬಂದ್ಬಿಡ್ಬೇಕಾಗಿತ್ತು. ಹೇಳಿದ್ನಲ್ಲ, ನಮಗೆ ವಿಷಯ ಗೊತ್ತಾಗಿದ್ದ ಬೆಳಿಗ್ಗೆ ಅಂತ. ಪಾಪ, ಆ ಮಗು ಎಷ್ಟು ಕಷ್ಟಪಡ್ತೋ ಏನೋ, ಅವಳು ಮನುಷ್ಯಲೇ ಅಲ್ವಾ? ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅಯ್ಯೋ ಬೇಡ ಸುಧಾ, ಈಗ ಹೋಗಿ ನೀನು ಅವಳ ಹತ್ರ ಏನು ಅಂತ ಮಾತಾಡ್ತೀಯ? ನೀನು ಹೇಳೋದು ಸರಿ ಸೌಮ್ಯ, ನನ್ನಿಂದ ಅವಳನ್ನ ಫೇಸ್ ಮಾಡೋದಕ್ಕಾಗಲ್ಲ. ಮಣಿ ಮಲ್ಗಿರ್ತಾಳೋ ಏನೋ, ಅವಳಗೆ ತೊಂದರೆ ಕೊಡೋದು ಬೇಡ. ಐಶು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಇನ್ನು ನಾನು ಏನೇನು ನೋಡ್ಬೇಕು, ಏನೇನು ಅನ್ಭವಿಸ್ಬೇಕು? ಈಗ ನಾನು ಮಣಿ ಹತ್ರ ಹೋಗಿ ಏನು ಅಂತ ಮಾತಾಡಲಿ, ಹೇಗೆ ಅವಳನ್ನು ಫೇಸ್ ಮಾಡಲಿ? ಯಾರೇ ಆದರೂ ಹೀಗೆ ಮಾಡಬಾರ್ದಾಗಿತ್ತು. ಮಣಿ ಹೆತ್ತ ತಾಯಿ ಆಗಿದ್ರೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ಲಾ? ಸುಧಾ, ನಿನ್ನ ನೋಡಿದ್ರೆ ಯಾಕೋ ತುಂಬ ಸುಸ್ತಾದಂಗೆ ಕಾಣ್ತಿದ್ಯಾ. ಒಂದು ಸ್ವಲ್ಪ ಹೊತ್ತು ಮಲ್ಕೋ, ರೆಸ್ಟ್ ತಗೋ, ಸರಿ ಹೋಗುತ್ತೆ. ಇಲ್ಲ ರೀ, ನನಗೇನು ಸುಸ್ತಾಗಿಲ್ಲ. ನನಗೆ ಆ ಪುಟ್ಟ ಹುಡುಗಿದೆ ಯೋಚನೆ ಆಗಿಬಿಟ್ಟಿದೆ. ಪುಟ್ಟ ಹುಡುಗಿನ? ಯಾವ ಪುಟ್ಟ ಹುಡುಗಿ? ಅದೇ ರಾಮಣ್ಣನ ಮೊಮ್ಮಗಳು. ಹಾಂ, ಏನಾಯಿತು? ಅವಳು ಇಡೀ ರಾತ್ರಿ ಮನೆ ಹೊರಗಡೆನೆ ಮಲಗಿದಾಳೆ ರೀ. ಏನು, ಮನೆ ಹೊರಗಡೆ ಮಲಗಿದ್ಲ? ಮೂರಿ, ಕಾಂಪೌಂಡ್ ಒಳಗಡೆನೆ ಮಲಗಿದಾಳೆ. ಯಾಕೆ ಹಾಗಾಯ್ತು? ಅವಳು ಯಾಕೆ ಮನೆ ಒಳಗಡೆ ಮಲಗಿಲ್ಲ ಹೇಳು ಸುಧಾ. ಅದೇನಾಗಿದೆ ಅಂದ್ರೆ, ಅವಳು ಹೊರಗಡೆ ಇದ್ದವಳು ಒಳಗೆ ಬರೋಷ್ಟಲ್ಲಿ ಡೋರ್ ಲಾಕ್ ಆಗ್ಬಿಟ್ಟಿದೆಯಂತೆ. ಆಟೋಮೆಟಿಕ್ ಡೋರ್ ಅಲ್ವಾ, ಪಾಪ ಅವಳಿಗೆ ಗೊತ್ತಾಗಿರಲ್ಲ. ಪಾಪ ಬೆಳಿಗ್ಗೆನೆ ಅವಳು ಮನೆ ಒಳಗೆ ಬಂದಿದ್ದಂತೆ. ಅಲ್ಲ, ಅವಳು ಯಾಕೆ ಯಾರನ್ನು ಕೂಗಿಲ್ಲ? ಅದು ರಾತ್ರಿ ಎಲ್ಲ ಮಲಗಿರ್ತಾರಲ್ವಾ, ಯಾಕೆ ಯಾರನ್ನಾದ್ರೂ ಎಬ್ಸಿ ತೊಂದರೆ ಕೊಡೋದು ಅಂತ ಹಾಗೆ ಎದ್ಬಿಡ್ತಾಳೆ. ಪಾಪ, ಇಡೀ ರಾತ್ರಿ ಮನೆ ಹೊರಗಿರೋದು ಅಂದ್ರೆ ಏನು ತಮಾಷೆನಾ? ಹುಡುಗಿ ಈಗ ಹುಡುಗಿ ಹೇಗಿದ್ದಾಳೆ, ಹುಷಾರಾಗಿದ್ದಾಳೆ ತಾನೆ? ಏನು ತೊಂದರೆ ಇಲ್ಲ ರೀ, ಮಲಗಿದಾಳೆ, ದೇವ್ರ ದಯದಿಂದ ಯಾವ ಸಮಸ್ಯೆನೂ ಆಗಿಲ್ಲ. ಸುಧಾ, ಆ ಹುಡುಗಿಗೆ ಹೇಳಬೇಕಾಗಿತ್ತು, ಇನ್ ಮುಂದೆ ಏನಾದ್ರು ಈ ಥರ ಆದರೆ ಸಂಕೋಚ ಪಡೋದು ಬೇಡ, ಧೈರ್ಯವಾಗಿ ಹೇಳು ಅಂತ. ಹಾ ಹೇಳಿದ್ದೀನಿ. ಈ ಆಟೋಮೆಟಿಕ್ ಲಾಕ್ ಹಣೆ ಬರಾನೇ ಇಷ್ಟು, ಏನಾದ್ರು ಒಂದು ಅವಾಂತರ ಈ ಥರ ಆಗ್ತಾನೆ ಇರುತ್ತೆ.
ಆದಷ್ಟು ಬೇಗ ಅದನ್ನು ಚೇಂಜ್ ಮಾಡಿಸೋದು. ಉದಾ ಉಳಿದ ಮಕ್ಕಳು ಹೇಗಿದ್ದಾರೆ? ಏನೂ ತೊಂದರೆ ಇಲ್ಲ ತಾನೆ? ಹಾಂ, ಎಲ್ಲ ಆರಾಮಾಗಿದ್ದಾರೆ. ನನಗೆ ಮಾತ್ರ ಮಣಿದೆ ಯೋಚನೆ, ಪಾಪ ಇಡೀ ರಾತ್ರಿ ಹೊರಗಡೆ ಹೇಗೆ ಕಳೆದ್ಲೋ ಏನು. ಹೊರಗಡೆ ಈ ಚಳಿಲಿ ಹೊತ್ಕೊಳ್ಳೋಕ್ಕೂ ಇಲ್ಲದೆ ಹಾಸ್ಕೊಳ್ಳೋಕ್ಕೂ ಇಲ್ಲದೆ ಅದು ಹೇಗೆ ಮಲಗಿದ್ಲು ಅಂತ ತುಂಬಾ ಬೇಜಾರಾಗ್ತದೆ. ಆ ಹುಡುಗಿಗೆ ಏನೂ ಆಗಿಲ್ಲ, ಅವಳು ಆರಾಮಾಗಿದ್ದಾಳೆ ಅಂತ ನೀನೇ ಹೇಳಿದೆಯಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ನೋಡು, ಇನ್ನು ಮುಂದೆ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೊ. ಆ ಹುಡುಗಿಗೆ ಜ್ವರ ಏನೂ ಬಂದಿಲ್ಲ ತಾನೆ? ಇಲ್ಲ ರೀ, ಜ್ವರ ಏನು ಬಂದಿಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಆರಾಮಾಗಿರು. ಸರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಐಶು, ಐಶು ಬಾಗಿಲು ತೆಗಿ. ಅಮ್ಮ ಬಂದಿದ್ದೀನಿ, ಬಾಗಿಲು ತೆಗಿ ಐಶು. ಐಶು, 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 ಐಶು. ಸುಧಾ, ಬಾಗಿಲು ತಕ್ಕಬೇಡ. ಐಶುನ ಊಟ ಕರೆಯಕ್ಕೆ ಬಂದ್ಯಾ? ಹೌದು ಸೌಮ್ಯ, ಆಗ್ಲಿಂದ ಬಾಗಿಲು ತಟ್ತಿದ್ದೀನಿ, ಬಾಗಿಲೇ ತೆಗಿತಿಲ್ಲ. ಅವಳು ಬರ್ತಾಳೆ, ನೀನು ನಡಿ ಸುಧಾ. ಅಲ್ಲ, ಅವಳು ಯಾಕೆ ಬಾಗಿಲು ತೆಗಿತಿಲ್ಲ? ಅವಳನ್ನ ಒಬ್ಳೆ ಇರೋದಕ್ಕೆ ಬಿಟ್ಬಿಡು ಸುಧಾ, ಯಾಕೆ ಸಂಗ ಟೆನ್ಷನ್ ಮಾಡ್ಕೋತೀಯ? ಬರ್ತಾಳೆ. ನಿನ್ನೆ ರಾತ್ರಿ ಅವಳೇನು ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಗೊತ್ತಾಗಬೇಕು. ತಾನು ಮಾಡಿದ ತಪ್ಪು ಹಾಗೆ ಮಾಡಬಾರ್ದಾಗಿತ್ತು ಅಂತ ಅವಳಿಗೆ ಗೊತ್ತಾಗಬೇಕು. ಗೊತ್ತಾಗುತ್ತೆ ಸುಧಾ, ನೀನು ಟೆನ್ಷನ್ ಮಾಡ್ಕೋಬೇಡ, ನೀನು ನಡಿ, ನಾನು ಅವಳನ್ನ ಕರ್ಕೊಂಬರ್ತೀನಿ. ಇಲ್ಲ ಸೌಮ್ಯ, ನಾನು ಅವಳಿಗೆ ತಿಳಿಸಿ ಹೇಳಬೇಕು. ನನಗೆ ಅವಳನ್ನ ಕಂಡ್ರೆ ಇಷ್ಟ ನಿಜ, ಹಾಗಂತ ಅವಳು ಮಾಡಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ತಪ್ಪು ಮಾಡಿದಾಗ ಶಿಕ್ಷೆ ಕೊಡಲೇಬೇಕು. ಈಗ ಅವಳು ತಪ್ಪು ಮಾಡಿದಾಳೆ, ಅದನ್ನು ಅವಳಿಗೆ ತೋರಿಸ್ಲೇಬೇಕು. ಇಲ್ಲ ಅಂದರೆ ಇವಳು ಚಾಳಿನ ಹೀಗೆ ಮುಂದುವರಿಸ್ತಾಳೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರಲ್ಲ, ಹಾಗೆ ಇವಳಿಗೆ ಬೆಳೆದು ದೊಡ್ಡವಳಾದ್ಮೇಲೆ ಇವಳನ್ನ ತಿದ್ದಕ್ಕಾಗತ್ತೆ ಅಂತೀಯ? ಹಾಗಂತ ನೀನು ಇವಾಗ ನೆನ್ನೆ ವಿಷಯ ತೆಗಿಯಕ್ಕೆ ಹೋದರೆ ನನ್ನ ತಪ್ಪನ್ನ ಹೇಳ್ತಿದ್ದಾಳೆ ಅಂತ ಮತ್ತೆ ಮತ್ತೆ ಸಿಡುಕ್ತಾಳೆ. ಕೋಪದಲ್ಲಿ ಏನು ಬೇಕಾದರೂ ಆಗ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಹಾಗಂತ ಅವಳೊಬ್ಬಳನ್ನೇ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೌಮ್ಯ? ಹಾಗಂತ ನೀನು ಅವಳ ಹತ್ರ ಹೋದರೆ ರಗಳೆ ಇನ್ನೂ ಜಾಸ್ತಿ ಆಗತ್ತೆ. ನಿಜ, ಅವಳು ಸಿಟ್ಟಿನ ಕೈಗೆ ಬುದ್ಧಿ ಕೊಡೋಳೆ, ಆದರೆ ಅವಳು ತನಗೇನು ಅಪಾಯ ಮಾಡ್ಕೋತಾಳೋ ಅಂತ ನನಗೆ ಭಯ ಶುರುವಾಗಿದೆ. ಸುಧಾ, ಆ ಥರ ಎಲ್ಲ ಭಯ ಪಡಬೇಡ, ಐಶು ಅಂಥ ಹುಡುಗಿ ಅಲ್ಲ. ನಾನು ಇಂಥ ಮಕ್ಕಳನ್ನೆಲ್ಲ ಹ್ಯಾಂಡ್ಲ್ ಮಾಡಿದ್ದೀನಿ, ಇವ್ರುಗಳಿಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಇರುತ್ತಷ್ಟೆ. ಇಂಥ ಮಕ್ಕಳು ಬೇರೆ ಮಕ್ಕಳ ಜೊತೆ ಜಗಳ ಆಡ್ತಾರಷ್ಟೆ, ಆದರೆ ಅವ್ರಿಗವರು ಏನು ತೊಂದರೆನೂ ಮಾಡ್ಕೊಳ್ಳಲ್ಲ. ನೋಡು, ನೀನೀಗ ಸ್ವಲ್ಪ ಟೈಮ್ ಕೊಡು, ಆಮೇಲೆ ಅವಳಗವಳೆ ಎದ್ದು ಬರ್ತಾಳೆ. ಐಶು, ಐಶು ಬಾಗಿಲು ತೆಗಿಕಂದ. ಸುಧಾ, ನಾ ಹೇಳಿದ್ನಲ್ಲ ಅವಳಗವಳೆ ಬರ್ತಾಳೆ ಅಂತ, ನೀನ್ ಬಾ. ಅಂದಾಗೆ ನಿಮ್ಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತಿದ್ದೆ. ಥ್ಯಾಂಕ್ಸ್? ಯಾಕೆ? ನಮ್ಮನ್ನ ರೆಸಾರ್ಟ್ಗೆ ಕಳಿಸ್ಕೊಟ್ಟಿದ್ರಲ್ಲ ಅದಕ್ಕೆ. ಅದರಲ್ಲೇನಿದೆ, ಈ ಜಂಜಾಟ ಯಾವಾಗಲೂ ಇದ್ದಿದೆ, ಸ್ವಲ್ಪ ಅದರಿಂದ ಹೊರಗಡೆ ಇರಲಿ, ನೀವಿಬ್ರು ಆರಾಮ ಸುತ್ತಾಡ್ಕೊಂಡು ಬರಲಿ ಅಂತ ಕಳಿಸ್ದೆ ಅಷ್ಟೆ. ಏನೇ ಇರಲಿ, ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು, ನಾವೆಲ್ಲ ಕಡೆ ನೋಡಿಕೊಂಡು ಸಂತೋಷವಾಗಿ ಸುತ್ತಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಪರವಾಗಿಲ್ಲ, ನಿಮ್ಮ ಸಂತೋಷ ನೋಡೋದಷ್ಟೇ ನನಗೆ ಬೇಕಾಗಿದ್ದು. ಊಟ ಮಾಡಿ. ಏನೇ ಹೇಳಿ, ಮನೆ ಊಟ ಅಂದರೆ ಮನೆ ಊಟ, ಇದ್ರ ಮುಂದೆ ಯಾವುದೂ ಇಲ್ಲ. ಸುಧಾ, ರಾಮಣ್ಣನ ಮೊಮ್ಮಗಳಿಗೆ ಊಟ ಕೊಟ್ಟಿಯಾ? ಇಲ್ಲ ರೀ, ಊಟ ತಗೊಂಡೋಗಿ ಕೊಡಬೇಕು. ಯಾಕೆ ಸುಧಾ ಹೀಗೆ ಮಾಡಿದೆ? ಮರ್ತೋದಿಯಾ ಹೇಗೆ? ಪಾಪ, ಅವಳು ನಿನ್ನೆ ರಾತ್ರಿ ಎಲ್ಲ ಹೊರಗಿದ್ಲಂತೆ, ಕೇಳೇ ತುಂಬ ಪಾಪ ಅನ್ನಿಸ್ತು. ಮೊದಲು ಹೋಗಿ ಅವಳಿಗೆ ಊಟ ಕಳಿಸು. ಅದೂ ಅಲ್ಲದೆ ನಮ್ಮಲ್ಲೇನು ಊಟಕ್ಕೇನು ಬರಾನ, ಯಾರೂ ಹಸ್ಕೊಂಡಿರಬಾರ್ದು. ಸುಧಾ, ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಏನು? ಮದನ್ ಅವ್ರಿಗೆ ಮಣಿ ನೆನಪಿಲ್ವಾ? ಇಲ್ಲ ಸೌಮ್ಯ, ಮದನ್ಗೆ ಮಣಿ ನೆನಪಿಲ್ಲ, ಅವ್ರಿಗೀಗ ಪಾರ್ಷಲ್ ಮೆಮೊರಿ ಮಾತ್ರ ಇರೋದಲ್ವ. ಆದರೆ ಮಣಿನ ಯಾಕೆ ರಾಮಣ್ಣನ ಮೊಮ್ಮಗಳು ಅಂತ ಹೇಳಿದ್ದು?
ಮದನ್ನ ಈ ಮನೆಗೆ ಕರ್ಕೊಂಡು ಬಂದಾಗ ಅವ್ರಿಗೆ ಮಣಿನ ಬಿಟ್ಟು ಬೇರೆ ಎಲ್ಲರ ನೆನಪು ಇತ್ತು. ಮಣಿನ ನೆನಪು ಮಾಡ್ಕೊಳಕ್ಕೆ ಹೋದಾಗೆಲ್ಲ ಅವ್ರ ಹೆಲ್ತ್ ತುಂಬಾ ಅಪ್ಸೆಟ್ ಆಗ್ತಿತ್ತು, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಿದ್ರು. ಕೊನೆಗೆ ಅವ್ರ ಮಣಿನ ನೆನಪು ಮಾಡ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಯಾವುದೇ ರೀತಿಲೂ ಅವ್ರ ಅಪ್ಸೆಟ್ ಆಗಬಾರ್ದು ಅಂತ ಹೇಳಿ ಮಣಿನ ರಾಮಣ್ಣನ ಮೊಗ್ಮಗಳು ಅಂತ ಹೇಳಿ ಸುಮ್ಮನಾಗಿಸ್ಬಿಟ್ವಿ. ಎಂತ ವಿಪರ್ಯಾಸ ನೋಡು, ತಂದೆಗೆ ತನ್ನ ಮಗಳು ಯಾರು ಅಂತ ಗೊತ್ತಿಲ್ಲ. ಯಾರ್ರಿ ಅದು, ತಂದೆಗೆ ಮಗಳ ಬಗ್ಗೆ ಗೊತ್ತಿಲ್ಲದೆ ಇರೋದು? ಅದು ನಾವ್ಯಾವುದೋ ಮೂವಿ ಬಗ್ಗೆ ಮಾತಾಡ್ತಿದ್ವಿರಿ, ಅದರಲ್ಲಿ ಆ ರೀತಿ ಒಂದು ಸೀನ್ ಇತ್ತು. ಆ ವಿಷಯ ಬಿಡಿ, ಯಾರು ಕಾಲ್ ಬಂದಿದ್ದು? ಪವನ್ ಫೋನ್ ಮಾಡಿದ್ದ. ನಾನು ಇವತ್ತು ಊಟಕ್ಕೆ ಮನೆಗೆ ಬರಲ್ಲ, ಆಫೀಸಲ್ಲೇ ಮಾಡ್ತೀನಿ, ನನಗೋಸ್ಕರ ಕಾಯಬೇಡಿ ಅಂತ ಹೇಳಕ್ಕೆ. ಪಾಪ, ಅವನು ಬಂದಿದ್ರೆ ಚೆನ್ನಾಗಿರೋದು, ಆಫೀಸ್ ಕೆಲಸ ಅಂತ ಒಬ್ಬನೇ ಒದಾಡ್ತಾ ಇದ್ದಾನೆ. ಸುಧಾ, ಎಲ್ಲಿ ರಾಮಣ್ಣ ಕಾಣ್ತಾ ಇಲ್ಲ? ಅವ್ರ ಕೆಲ ಆ ಹುಡುಗಿಗೆ ಊಟ ಕಳಿಸ್ಬಿಡ್ಬೋದಿತ್ತಲ್ಲ. ಇಲ್ಲ ರೀ, ರಾಮಣ್ಣನ ಯಾವುದೋ ಕೆಲಸದ ಮೇಲೆ ಆಚೆ ಕಳಿಸಿದ್ದೀನಿ. ಈಗ ನಂದು ಊಟ ಆದಮೇಲೆ ನಾನೇ ತಗೊಂಡೋಗಿ ಕೊಡ್ತೀನಿ ಬಿಡಿ, ನೀವು ಊಟ ಮಾಡಿ. ಅಲ್ಲ, ಅಟ್ಲೀಸ್ಟ್ ರಾಮಣ್ಣನಾರು ಆ ಹುಡುಗಿ ಬಗ್ಗೆ ಕೇರ್ ತಗೋಬೇಕು ತಾನೆ. ರಾತ್ರಿ ಇಡೀ ಆ ಹುಡುಗಿ ಈಚೆ ಇದ್ಲು, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಇಲ್ಲ, ನಾವೆಲ್ಲ ಮಲಗ್ಬಿಟ್ಟಿದ್ವಿ, ನಮಗೆ ಗೊತ್ತಾಗ್ಲಿಲ್ಲ. ಆ ವಿಷಯ ನನಗೂ ಗೊತ್ತಾಯ್ತು. ಅಟ್ಲೀಸ್ಟ್ ಮಲಗೋ ಮುಂಚೆ ಯಾರು ಬಂದಿದ್ದಾರೆ ಏನು ಎತ್ತ ಅಂತ ಚೆಕ್ ಮಾಡ್ಬಿಟ್ಟು ಮಲಗದಲ್ವಾ? ಮೊದಲು ಆ ಆಟೋಮೆಟಿಕ್ ಲಾಕ್ ಅಂತ ಹೇಳಿದೆ ಅಲ್ಲ, ಅದನ್ನು ಚೇಂಜ್ ಮಾಡಿಸು. ಹಾಂ ರೀ, ಆಲ್ರೆಡಿ ಫೋನ್ ಮಾಡಿದ್ದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ, ಚೇಂಜ್ ಮಾಡಿಸ್ಬಿಡ್ತೀನಿ. ನೀವು ಊಟ ಮಾಡಿ.